ಒಂದೂರಲ್ಲಿ ಒಂದ್ ಅಜ್ಜಿ ಇದ್ರಂತೆ. ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಅತ್ತ ಶುಂಗೆ ಸತ್ತು ಮೊಸರನ್ನ ಜೊತೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿರೋ ಉಪ್ಪಿನಕಾಯಿ ತಿಂದೆ ಕಣೆಮ್ಮ. ಮತ್ತೆ ಊಟದ ಮಧ್ಯ ಉಪ್ಪಿನಕಾಯಿ ಇದ್ರೇನೆ ಆ ಊಟಕ್ಕೆ ರುಚಿ ಸಿಗುತ್ತೆ. ಈ ಮಾತು ಯಾಕೆ ಹೇಳಿದೆ ಗೊತ್ತಾ? ಯಾಕಪ್ಪ, ನನಗಂತೂ ಒಂದು ಗೊತ್ತಾಗಲಿಲ್ಲ. ಯಾಕೆ ನಾವು ಇಷ್ಟೊತ್ತಂಕ ಎಲ್ಲಾ ರೀತಿಯ ಕಾರ್ಯಕ್ರಮ ನೋಡಿದಾಯ್ತಲ್ವಾ? ಇದರ ಮಧ್ಯೆ ಒಂದು ನಗೆ ನಾಟಕ ಇದ್ರೆ ಚೆನ್ನಾಗಿರುತ್ತಲ್ವಾ? ಹ್ಞೂ, ಚೆನ್ನಾಗಿರುತ್ತೆ. ನನಗೂ ಈ ನಗೆ ನಾಟಕ ನೋಡೋದಂದ್ರೆ ತುಂಬಾ ಇಷ್ಟ. ಈ ಟಿವಿಲ್ ಬರೋ ಪ್ರೋಗ್ರಾಮ್ ನೋಡಿ ನೋಡಿ ಸಾಕಾಗೋಗಿದೆ. ಲೈವ್ ಆಗಿ ನಾಟಕ ತೋರಿಸ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ? ಅದು ಬಿಡು, ಈ ನಾಟಕ ಯಾರು ಮಾಡ್ತಿದಾರೆ ಹಾಗಾದ್ರೆ? ಯಾರು ಗೊತ್ತಾ, ನಮ್ಮ ಹತ್ತನೇ ತರಗತಿ ಹುಡುಗರು ನಗೆ ನಾಟಕ ಮಾಡ್ತಾರಂತೆ. ನೋಡೋಣ ಬಾ. ಹ್ಞೂ ನೋಡೋಣ. ನಾನು ಇಂಥ ಅವಕಾಶಕ್ಕೆ ಕಾದಿದ್ದೆ. ನಾನಂತೂ ನೋಡ್ ನಗಕ್ ರೆಡಿ ಆಗಿದ್ದೀನಿ. ನೀನ್ ರೆಡಿನಾ? ನಾನು ರೆಡಿ. ಪ್ರೇಕ್ಷಕರೇ ನೀವ್ ರೆಡಿನಾ? ಹಾಗಿದ್ರೆ ಪ್ರಬಂಧ ಸ್ಪರ್ಧೆಗೆ ಸ್ಪರ್ಧಿಸಲು ತಯಾರಾಗಿ ನಿಂತಿದ್ದ ತರ್ಲೆ ತಿಮ್ಮನಿಗೆ ಆತನ ಶಿಕ್ಷಕರು ಅವನ ತಯಾರಿಯ ಬಗ್ಗೆ ಪ್ರಶ್ನಿಸಿದಾಗ ತರ್ಲೆ ತಿಮ್ಮನು ಶಿಕ್ಷಕರೇ ಉತ್ತರಿಸಿದ್ದು ಹೀಗೆ. ಒಂದು ಟ್ಯಾಲೆಂಟ್ ಇದೆ, ನನ್ನ ಟ್ಯಾಲೆಂಟ್ ಬಗ್ಗೆ ಕಂಡಮ್ ಮಾಡಬೇಡಿ. ಏನ್ ಪ್ರಶ್ನೆ ಕೇಳ್ತೀರಾ ಕೇಳಿ? ಪ್ರಶ್ನೆ ಅಲ್ಲ, ಪ್ರಬಂಧ ಬರೆಯಕ್ ಬರುತ್ತಾ? ಬರೀತೀನಿ ಮೇಷ್ಟ್ರೆ. ಕೇಳಿ, ನನ್ನ ಹೆಸರು ಉಳಿಸ್ತೀಯಾ? ಉಳಿಸ್ತೀನಿ ಮೇಷ್ಟ್ರೆ. ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತೀಯಾ? ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತೀನಿ. ಸರಿ, ಕೆಲಸ ಮಾಡು. ಹಸು ಅನ್ನೋ ಟಾಪಿಕ್ ಕೊಟ್ರೆ ಏನ್ ಪ್ರಬಂಧ ಬರೀತೀಯ ಹೇಳು. ಹಸು ಅನ್ನೋ ಟಾಪಿಕ್, ಅದ್ರ ಬಗ್ಗೆ ಪ್ರಬಂಧ ಏನ್ ಬರೀತೀನಿ ಅಂತ ಹೇಳು. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು. ಶಬಾಷ್ ಕಣ, ನಾನು ಅನ್ಕೊಂಡಷ್ಟು ದಡ್ಡ ಏನಲ್ಲ. ನಿನ್ನ ಮೆಚ್ಚಿದೆ ಕಣ, ಮೆಚ್ಚಿದೆ ಕಣ. ನಾನೇನು ಸುಮ್ಮನೆ ಹಸು ಅಂತ ಬಾಯಿಗೆ ಬಂತು ಹೇಳ್ಬಿಟ್ಟೆ, ನೀನು ಅದ್ರ ಬಗ್ಗೆ ಪ್ರಬಂಧ ಹೇಳ್ಬಿಟ್ಟೆ. ಅಕಸ್ಮಾತ್ ಅವ್ರು ಬೇರೆ ಟಾಪಿಕ್ ಕೊಟ್ರೆ ಏನ್ ಮಾಡ್ತೀಯ? ಕೊಡ್ಲಿ, ಅದಕ್ಕೂ ಬರೀತೀನಿ. ಅಷ್ಟು ಟ್ಯಾಲೆಂಟು ಮತ್ತೆ? ಅಕಸ್ಮಾತ್ ಸಡನ್ ಆಗ ಅವ್ರು ಕಾರ್ ಬಗ್ಗೆ ಪ್ರಬಂಧ ಬರೀ ಅಂತ ಕೊಟ್ರಪ್ಪ. ಬರೀತೀನಲ್ಲ. ಏನ್ ಬರೀತೇಳು? ಕಾರು ಇದು ನಾಲ್ಕು ಚಕ್ರದ ವಾಹನ. ಗುಡ್. ಹಿಂದ್ಗಡೆ ಒಂದು ಸ್ಟೆಪ್ನಿ ಅಂತ ಕೊಟ್ಟಿರ್ತಾರೆ. ವೆರಿ ಗುಡ್. ಇದಕ್ಕೆ ನಾಲ್ಕು ಡೋರ್ ಇರುತ್ತೆ, ನಾಲ್ಕು ಕಿಟಕಿ ಇರುತ್ತೆ. ಕಿಟಕಿಯನ್ನು ಇಳಿಸಿದಾಗ ಅಕ್ಕಪಕ್ಕದಲ್ಲೆಲ್ಲ ನಾವು ನೋಡಬಹುದು. ಶಬಾಷ್. ಹಾಗೆ ಹಸು ಕೂಡ ನೋಡಬಹುದು. ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಆ ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆ ಕಾಯಿಸಿ ತುಪ್ಪ, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು. ಒಂದು ನಿಮಿಷ, ಸಗಣಿ ಹಾಕ್ಬೇಡ. ಮತ್ತೆ ಹಸು ಬಂದ ನೀನು? ಒಂದ್ ಕೆಲಸ ಮಾಡ, ಈ ಲೈಟ್ ಕಂಬದ ಬಗ್ಗೆ ಪ್ರಬಂಧ ಬರಿ ಅಂದ್ರೆ ಏನ್ ಮಾಡ್ತೀಯ? ಬರಿತೀನಲ್ಲ. ಲೈಟ್ ಕಂಬ, ಪ್ರತಿ ರಸ್ತೆಯ ತುದಿಯಲ್ಲಿ ಲೈಟ್ ಕಂಬವನ್ನು ಇಟ್ಟಿರುತ್ತಾರೆ. ಈ ಲೈಟ್ ಕಂಬದಿಂದ ಪ್ರತಿ ಮನೆಗೂ ವಿದ್ಯುತ್ ಸಂಚಾರವಾಗುತ್ತದೆ. ಈ ಲೈಟ್ ಕಂಬವನ್ನು ತಂತಿಯಿಂದ ಕಟ್ಟಿ ನಿಲ್ಲಿಸಿರುತ್ತಾರೆ. ಕೆಲವರು ಆ ತಂತಿಯ ಮೇಲೆ ಬಟ್ಟೆಯನ್ನು ಒಣಗಿ ಹಾಕುತ್ತಾರೆ. ಇನ್ನು ಕೆಲವರು ಅದಕ್ಕೆ ಹಸುವನ್ನು ಕಟ್ಟುತ್ತಾರೆ. ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ತುಪ್ಪವನ್ನು ಕಾಯಿಸಿ ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿ. ಮತ್ತೆ ಹಸುಗೆ ಬರ್ತೀಯಲ್ಲ ನೀನ್ ಎಲ್ಲೋದ್ರು? ಬಿಡೋ ಹಸು ಬಿಡೋ. ಆಯ್ತು, ಇವನ್ಗೆ ಹಿಂಗೆಲ್ಲ ಟಾಪಿಕ್ ಕೊಟ್ರೆ ಸರಿ ಬರಲ್ಲ. ತುಂಬಾ ಟಫ್ ಆಗಿರೋ ಟಾಪಿಕ್ ಕೊಡ್ತೀನಿ, ಎಲ್ಲೋದ್ರೂ ಹಸುಗೆ ಬಂದಿರಬಾರ್ದು. ಕೆಲಸ ಮಾಡ, ಫ್ಲೈಟ್ ಏರೋಪ್ಲೇನ್. ಏರೋಪ್ಲೇನ್ ಅದ್ರ ಬಗ್ಗೆ ಹೇಳ. ಹೇಳ್ತೀನಿ. ಏರೋಪ್ಲೇನ್ಗೆ ಕನ್ನಡದಲ್ಲಿ ವಿಮಾನ ಎಂದು ಕರೆಯುತ್ತಾರೆ. ಗುಡ್. ಇದರಲ್ಲಿ ನಾವೆಲ್ಲರೂ ದೇಶದಿಂದ ವಿದೇಶಕ್ಕೆ ಪ್ರಯಾಣಿಸಬಹುದು. ವೆರಿ ಗುಡ್. ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡು ಕೆಳಗೆ ನೋಡಿದಾಗ ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ. ಕರೆಕ್ಟ್. ಹಸು ಕೂಡ ಇಷ್ಟೇ ಕಾಣುತ್ತದೆ. ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು. ಅಷ್ಟೇ ಇವಾಗ ಭೂಮಿ ಮೇಲಿರೋ ಟಾಪಿಕ್ ಕೊಟ್ರೆ ತಾನೆ ನನ್ನ ಮಗನಿಗೆ ನೀವು ವಾಪಸ್ ಹಸುಗೆ ಬರೋದು? ಮಂಗಳ ಗ್ರಹದ ಬಗ್ಗೆ ಮಾತಾಡ. ಮಂಗಳ ಗ್ರಹ? ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ. ಏನ್ ನಿಮ್ ತಾತ ಹೋಗಿ ನೋಡಿದ್ನ? ಇಲ್ಲ, ವಿಜ್ಞಾನಿಗಳು ನೋಡಿ ಹೇಳಿದ್ದಾರೆ ಮಂಗಳ ಗ್ರಹ ತುಂಬಾ ಅದ್ಭುತವಾದ ಜಾಗ. ಬೆಂಗಳೂರಿನಂತೆ ಅಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ, ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಮನುಷ್ಯ ಹೋದ್ರೆ ಒಬ್ನೇ ಹೋಗ್ತಾನ? ಇಲ್ಲ, ಅವನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ, ಜೊತೆಗೆ ಹಸುವನ್ನು ಕರ್ಕೊಂಡು ಹೋಗ್ತಾನೆ. ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ, ಸಗಣಿಯಿಂದ ತಟ್ಟಿ ಬೆರಣಿ ಮಾಡಬಹುದು.
ಅನಿಲ್ಸ ಅಯೋಗ್ಯ ಅಂತಂದು ಎಲ್ಲೋದ್ರೂ ಹಸು ಹಸು ಹಸು. ಮಹಾಮಂತ್ರಿಗಳೇ, ಹೇಳಿ ಪ್ರಭುಗಳೇ. ನಿನ್ನೆಯ ಸಂಗೀತ ಕಾರ್ಯಕ್ರಮ ನಮ್ಮ ಮನಸೂರೆಗೊಂಡಿದೆ. ಆದ್ದರಿಂದ ಇನ್ನು ಮುಂದೆ ನಮ್ಮ ಪ್ರಜೆಗಳೆಲ್ಲರೂ ಸಂಗೀತಬದ್ಧವಾಗಿ ಮಾತನಾಡುವಂತೆ ಡಂಗೂರ ಸಾರಿಸಿ. ಅಪ್ಪಣೆ ಪ್ರಭುಗಳೇ. ಯಾರಲ್ಲಿ? ನಾಳೆಯಿಂದ ನಮ್ಮ ಜನರು ಸಂಗೀತಬದ್ಧವಾಗಿ ಮಾತನಾಡುವಂತೆ ಡಂಗೂರ ಸಾರಿಸು. ಕೇಳ್ರಪ್ಪ ಕೇಳ್ರಿ, ಇನ್ ಮುಂದೆ ಎಲ್ಲಾ ಪ್ರಜೆಗಳು ಸಂಗೀತಬದ್ಧವಾಗಿ ಹಾಡೇಳ್ಕೊಂಡು ಮಾತನಾಡಬೇಕು. ಇಲ್ಲದಿದ್ರೆ ಅಂತವರನ್ನ ಗಲ್ಲಿಗೇರಿಸಲಾಗುತ್ತದೆ. ಇದು ರಾಜಾಜ್ಞೆ. ಕೇಳ್ರಪ್ಪ ಕೇಳ್ರಿ. ಮಹಾರಾಜ್ರೇ ಮಹಾರಾಜ್ರೇ, ನಿನ್ನ ಕುದುರೆ ಲಾಯಕ್ಕೆ ನಿನ್ನ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದು ಗಗದಗನೆ ಉರಿತಾಯಿದೆ, ಉರಿತಾಯಿದೆ, ಉರಿತಾಯಿದೆ. ನಿಲ್ಸ್, ನಿನಗೆ ಈ ರೀತಿ ಹೇಳ್ತಾ ಇರೋದು ನೋಡಿದ್ರೆ ನನಗೂ ಉರಿತಾ ಇದೆ. ಏನು, ನನ್ನ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿರೋದು ನಿನಗೆ ಸಂಗೀತ ಹೇಳುವಷ್ಟು ಖುಷಿಯಾಗಿದೆಯೇನೋ? ಮಂತ್ರಿಗಳೇ, ಇವನನ್ನು ಯಾವುದಾದರೂ ತುಂಬೆ ಗಿಡಕ್ಕೆ ನೇಣಾಕಿ. ಹಾ, ನನ್ನ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿರೋದು ಕೇಳಿ ನನಗೆ ತುಂಬ ದುಃಖ ಆಗ್ತಾ ಇದೆ. ಹಾಗಾಗಿ ಮಂತ್ರಿಗಳೇ, ಇನ್ನು ಮುಂದೆ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಅಳುತ್ತಾ ಅಳುತ್ತಾ ಮಾತನಾಡುವಂತೆ ಡಂಗೂರ ಸಾರಿಸಿ. ಆಗಲಿ ಪ್ರಭುಗಳೇ, ಹೋಗಪ್ಪ ಡಂಗೂರ ಸಾರಿಸು. ಕೇಳ್ರಪ್ಪ ಕೇಳ್ರಿ, ಎಲ್ಲಾ ಪ್ರಜೆಗಳು ಇನ್ ಮುಂದೆ ಅಳ್ತಾ ಅಳ್ತಾನೆ ಮಾತಾಡಬೇಕು. ಇದು ರಾಜ ಆಜ್ಞೆ. ಕೇಳ್ರಪ್ಪ ಕೇಳ್ರಿ. ಮಹಾರಾಜ್ರೇ ಮಹಾರಾಜ್ರೇ, ಅಯ್ಯೋ ಮಹಾರಾಜ್ರೇ. ಏನಾಯ್ತು? ಅಯ್ಯೋ, ಹೀಗಾಗ್ಬಾರ್ದಾಗಿತ್ತು. ಏನಾಯ್ತು ಏನಂತ ಹೇಳಿ, ಯಾವ ಬಾಯಲ್ಲಿ ಹೇಳಿ? ನಿನ್ ಬಾಯ್ನಾಗ ಹೇಳ್ ಸಾಯಿ. ಮಹಾರಾಣಿ ಅವ್ರಿಗೆ ರಾತ್ರಿ 2 ಗಂಟೆಗೆ. ಅಯ್ಯೋ, ಗಂಡ್ ಮಗ ಆಯ್ತಪ್ಪ, ಏನ್ ಮಾಡೋದು, ಗಂಡ್ ಮಗ ಆಯ್ತು. ಏನು, ನಮ್ ಮಹಾರಾಣಿಯವ್ರಿಗೆ ಗಂಡ್ ಮಗು ಆಯ್ತಾ? ಇಷ್ಟು ಸಂತೋಷದ ವಿಷಯನ ಅಳ್ತಾ ಅಳ್ತಾ ಹೇಳ್ತಾ ಇದೀಯ. ನನಗಂತೂ ಈ ಸಂತೋಷ ತಡೆಯಕ್ಕೆ ಆಗ್ತಾ ಇಲ್ಲ. ಮಂತ್ರಿಗಳೇ, ಇನ್ನು ಮುಂದೆ ನಮ್ಮ ದೇಶದ ಪ್ರಜೆಗಳೆಲ್ಲ ನಗ್ತಾ ನಗ್ತಾ ಮಾತಾಡಬೇಕು. ಆ ರೀತಿ ಡಂಗೂರ ಸಾರಿಸಿ. ಹೋಗಪ್ಪ ಡಂಗೂರ ಸಾರಿಸು. ಕೇಳ್ರಪ್ಪ ಕೇಳ್ರಿ, ನಮ್ಮ ಆರಣ್ಯ ಅವರಿಗೆ ಗಂಡು ಮಗು ಹುಟ್ಟಿದೆ. ಆದ್ದರಿಂದ ಎಲ್ಲಾ ಪ್ರಜೆಗಳು ನಗ್ನಗ್ತಾನೆ ಮಾತಾಡಬೇಕು. ಇದು ರಾಜಾಜ್ಞೆ. ಕೇಳ್ರಪ್ಪ ಕೇಳ್ರಿ. ಮಹಾರಾಜ್ರೇ ಮಹಾರಾಜ್ರೇ, ಕೇಳಕ್ಕೆ ಕಲೆ ಬಿಟ್ಟಿ ಮರ್ಗ. ಯಾಕೆ, ಏನಾಯ್ತು? ನನಗೆ ನನಗೆ ನಗು ತಡೆಯಕ್ಕಾಗಲಿಲ್ಲ. ಯಾಕೆ ಹೇಳು, ಯಾಕೆ ಹೇಳು? ಯಾಕಂದ್ರೆ ನಿಮ್ ತಾಯಿ ನಿಮ್ ತಾಯಿ ಬೆಳಗಿನ ಜಾವದಲ್ಲಿ ಏನಾಯ್ತು? ಬೆಳಗಿನ ಜಾವ ಬೆಳಗಿನ ಜಾವದಲ್ಲಿ ಘಟಕ ಅನ್ಬಿಟ್ರು. ಅಯ್ಯೋ, ಅಂದ್ರೆ ಸತ್ತೋಗ್ಬಿಟ್ರು. ನ್ಯಾಗದು ಬಿದ್ರು. ಅಯ್ಯೋ ಪಾಪಿ, ನನ್ನ ತಾಯಿ ತೀರಿ ಹೋದರೆ, ನನ್ನ ತಾಯಿ ತೀರಿ ಹೋದರೆ ನಿನಗೆ ನಗು ಬರುತ್ತದೆಯೇ? ಮಂತ್ರಿಗಳೇ, ಇವನನ್ನು ಗಲ್ಲಿಗೇರಿಸಿ. ಅಯ್ಯೋ ಅಮ್ಮ ಅಮ್ಮ, ನನಗೆ ರಾಜ್ಯವೂ ಬೇಡ, ಈ ದೇಶವೂ ಬೇಡ, ಏನೂ ಬೇಡ. ಅಮ್ಮ, ನಾನು ನಿನ್ನ ಜೊತೆಗೇ ಬರುತ್ತೇನೆ.